ಸರಿಗಾ ಮೈತ್ರಿ ವಿಚಾರವಾಗಿ ಕಾಂಗ್ರೆಸ್ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅವ್ರ ಕೆಲಸ ಅವ್ರು ನೋಡ್ಲಿ. ಆಲ್ರೆಡಿ ಅಲ್ಲೇ ಆಡಳಿತವಿರೋದು ಅಲ್ಲೇ ಶುರುವಾಗಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ನಾವ್ಯಾಕೆ ಅವ್ರ ಸುದ್ದಿ ನಾವೇನ್ ತಲೆ ಕೆಡಿಸ್ಕೋತಿಲ್ಲ, ತಲೆ ಕೆಡಿಸ್ಕೊಳ್ತಾ ಇರೋದು ಅವರನ್ನೇ. ಕುಮಾರಸ್ವಾಮಿ ಅವರು ಹೇಳಿದ್ರು, ದೇವೇಗೌಡರು ಹೇಳಿದ್ರು, ನಾವು ಇಂಡಿಪೆಂಡೆಂಟ್ ಹೋಗ್ತೀವಿ ಅಂತ ಹೇಳಿದ್ರು. ಈಗ ಅವರು ಸ್ಟ್ಯಾಂಡ್ ಬದಲಾವಣೆ ಮಾಡಿದ್ದು ಕಾಣ್ತಾ ಇದ್ದೆ. ನನಗೆ ಅಫಿಷಿಯಲ್ ಆಗಿ ಅವರೇನು ಹೇಳಿಲ್ಲ. ಆಸ್ ಎ ರಾಜಕೀಯ ಪಾರ್ಟಿ ಅವರು ಏನೇನು ಸ್ಟ್ಯಾಂಡ್ ಇದೆ ಅಂದ್ರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಾದವರು ಕೆಲವು ಲೀಡರ್ಗಳು ರಿಯಾಕ್ಟ್ ಮಾಡ್ತಾರೆ. ಅವರು ಜೊತೆಗಾರು ಹೋಗ್ಲಿ, ಬೇರೆ ಯಾರು ಹೋಗ್ಲಿ, ಅದು ಅವ್ರು ಬಿಟ್ಟಿದ್ದು. ಕುಮಾರಸ್ವಾಮಿ ಅವರು ಏನ್ ಹಿಂದೆ ಹೇಳಿದ್ರಲ್ಲ, ದೇವೇಗೌಡರು ಏನ್ ಹೇಳಿದ್ರಲ್ಲ, ಅದನ್ನ ಯಾಕೆ ನೀವು ರಿಪ್ಲೈ ಮಾಡ್ತಾ ಇಲ್ಲ? ಒಂದೊಂದ್ ದಿನ ಒಂದೊಂದ್ ಮಾತಾಡ್ತಾ ಇದ್ರೆ ತಾನೇ ಸ್ಪಷ್ಟವಾಗಿ ನಮ್ಗೆ ಏನ್ ಅಭ್ಯಂತರ ಇಲ್ಲ. ಡೇ ಒನ್ ಇಂದ ನಮ್ಗೆ ಗೊತ್ತು, ಅವ್ರ ಪೊಲಿಟಿಕಲ್ ಸರ್ವರ್ಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದೇನ್ ಅಭ್ಯಂತರ ಇಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋಕೂ ಹೋಗ್ತಿಲ್ಲ, ಹಿಂದೆನೂ ತಲೆ ಕೆಡಿಸ್ಕೊಂಡಿಲ್ಲ, ಈಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮುಂದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಅಲ್ಲ, 2018 ಮೈತ್ರಿ ಆಗ್ಬೇಕಾದ್ರೆ ಆಗ ರೊಟ್ಟಿ ಅಳಿಸಿರ್ಲಿಲ್ವಾ? ಈಗ ಮಾತಾಡ್ತಾರೆ ಕಾಂಗ್ರೆಸ್ ನವರು ಅಂತ ನಿಮ್ ಮೇಲೆ ಮಾಡಿದ್ರು. ಮಾತಾಡ್ತಾ ಇರ್ಲಿ, ಫಸ್ಟ್ ನಾನು ಹೇಳಿದ್ಕೆ ನೀವು ಉತ್ತರ ಕೇಳಿ ಅವ್ರನ್ನ.